ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 2022 ಇಸ್ವಿ ಜನವರಿ 1ನೇ ತಾರೀಕು. ನ್ಯೂಸ್ 18 ಕನ್ನಡದ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಕೊರೋನಾ ಸಂಕಷ್ಟದಿಂದ ಇಡೀ ರಾಜ್ಯವನ್ನು, ದೇಶವನ್ನು, ಜಗತ್ತನ್ನು ಪಾರು ಮಾಡಲಿ ಅಂತ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸೋಣ. ನೀವು ಕೂಡ ಅಷ್ಟೇ, ಮಾಸ್ಕ್ ಹಾಕೊಳ್ಳಿ, ಸಾಮಾಜಿಕ ಅಂತರವನ್ನು ಯಾವಾಗಲೂ ಕಾಪಾಡಿಕೊಳ್ಳಿ. ಈ ಸಂದೇಶದೊಂದಿಗೆ 30 ನಿಮಿಷಗಳ 30 ಸುದ್ದಿ. ನಿನ್ನೆ ರಾತ್ರಿ ಆಗಿದ್ದು ಇವತ್ತು ನಡೀತಿರುವ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಾವು ಒಂದು ರನ್ ಥ್ರೂ ಮಾಡ್ತಾ ಇದ್ದೀವಿ. ಕೌಂಟ್ ಡೌನ್ ಸ್ಟಾರ್ಟ್ಸ್. 30 ಸುದ್ದಿಗಳು ಒನ್ ಬೈ ಒನ್ ನೋಡ್ತಾ ಹೋಗೋಣ. 2022 ಇಡೀ ಪ್ರಪಂಚ ಸ್ವಾಗತ ಮಾಡಿದೆ. ಒಮೈಕ್ರಾನ್ ಕೊರೋನಾ ಕರಿ ನೆರಳಿನಲ್ಲಿ ಸರಳವಾಗಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಸೋಂಕು ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡ ರಾಜ್ಯ ಸರ್ಕಾರ ನೈಟ್ ಕರ್ಫ್ಯೂ ಕಟ್ಟುನಿಟ್ಟಿನ ಕ್ರಮ ಜಾರಿಗೊಳಿಸಿದೆ. ಎಲ್ಲ ಕಡೆ ಸರಳವಾಗಿ ಜನ 2022 ವರ್ಷವನ್ನು ಸಂತೋಷದಿಂದ ಸ್ವಾಗತ ಮಾಡಿದರು. ಜನ ಮನೆಗಳಲ್ಲೇ ಕೇಕ್ ಕಟ್ ಮಾಡಿದ್ರು, 2021 ಗುಡ್ ಬೈ ಹೇಳಿದ್ರು, 2022 ವೆಲ್ಕಮ್ ಹೇಳಿದ್ರು. ದೇಶದಾದ್ಯಂತ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಗುಡ್ ಬೈ ಹೇಳಿ 2022 ವರ್ಷವನ್ನು ನ್ಯೂಜಿಲೆಂಡ್ ಬರಮಾಡಿಕೊಂಡಿದೆ. ವಿಶ್ವದಲ್ಲೇ ಮೊದಲು ಹ್ಯಾಪಿ ನ್ಯೂ ಇಯರ್ ಅಂದಂತಹ ರಾಷ್ಟ್ರ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ರಾಜಧಾನಿ ಆಕ್ಲೆಂಡ್ನಲ್ಲಿ ವರ್ಣರಂಜಿತವಾಗಿ ಹೊಸ ವರ್ಷವನ್ನು ಸ್ವಾಗತ ಮಾಡಿದರು. ಜನರು ಪಟಾಕಿ ಸಿಡಿಸಿದ್ರು, ಸಂಭ್ರಮಾಚರಣೆ ಮಾಡಿದರು. ಆಸ್ಟ್ರೇಲಿಯಾ ಸಿಡ್ನಿಯಲ್ಲೂ ಕೂಡ ಹೊಸ ವರ್ಷವನ್ನು ಭರ್ಜರಿಯಾಗಿ ಸ್ವಾಗತ ಮಾಡಿದರು. 2021 ಗುಡ್ ಬೈ ಹೇಳಿದ್ರು, 2022 ವರ್ಷವನ್ನು ಅದ್ಧೂರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು, ಪಟಾಕಿ ಸಿಡಿಸಿದ್ರು, ಆಸ್ಟ್ರೇಲಿಯಾ ಮಂದಿ ಸಂಭ್ರಮಪಟ್ಟರು. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಉಡುಪಿಗೆ ರ್ಯಾಪರ್ ಚಂದನ್ ಶೆಟ್ಟಿ, ಮಡದಿ ನಿವೇದಿತಾ ಭೇಟಿ ಕೊಟ್ಟರು. ಮಲ್ಪೆ ಬೀಚ್ನಲ್ಲಿ ಕೆಲ ಹೊತ್ತು ಕಳೆದ್ರು, ಮೀನನ್ನು ಸವೆದಿದ್ದಾರೆ. ನ್ಯೂಸ್ 18 ಕನ್ನಡ ಮೂಲಕ ಜನರಿಗೆ ಹೊಸ ವರ್ಷದ ಶುಭಾಶಯ ಹೇಳಿದ್ರು ಚಂದನ್ ಹಾಗೂ ನಿವೇದಿತಾ. ಸರ್ಕಾರದ ನಿಯಮ ಪಾಲಿಸಿ ಮನೆಯಲ್ಲೇ ಹೊಸ ವರ್ಷಾಚರಣೆ ಆಚರಿಸಿ ಅಂತ ಕಿವಿಮಾತು ಹೇಳಿದರು. ಬೆಂಗಳೂರಿನ ಕೆಲವು ಕಡೆ ನೈಟ್ ಕರ್ಫ್ಯೂ ಜಾರಿಯಾಗ್ತಿದ್ದಂತೆ ಪಬ್ ರೆಸ್ಟೋರೆಂಟ್ಗಳಿಂದ ಪೊಲೀಸರು ಎಚ್ಚರಿಕೆಯನ್ನು ನೀಡಿ ಸಾರ್ವಜನಿಕರನ್ನು ಹೊರಕಳಿಸಿದರು. ಚರ್ಚ್ ಸ್ಟ್ರೀಟ್ನಲ್ಲಿ ಯುವತಿಯೊಬ್ಬಳು ನಶೆಯಲ್ಲಿ ರಸ್ತೆಯೆಲ್ಲ ತೂರಾಡಿದ್ದಾರೆ. ರಸ್ತೆಯಲ್ಲಿ ಯುವತಿ ಸಮಾಧಾನ ಮಾಡೋದಕ್ಕೆ ಸ್ನೇಹಿತ ಅಂತೂ ಹರಸಾಹಸ ಪಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕೇಕ್ ಕತ್ತರಿಸಿ 2022 ವರ್ಷಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ಸಂಘ ಸ್ವಾಗತ ಮಾಡಿದೆ. ಕಚೇರಿಯಲ್ಲಿ ರೈತ ಮುಖಂಡರು ಹಾಗೂ ರೈತರ ಕುಟುಂಬಸ್ಥರು ಸರಳವಾಗಿ ಹೊಸ ವರ್ಷ ಆಚರಿಸಿ ಕೇಕ್ ಕತ್ತರಿಸಿ ನೂತನ ವರ್ಷಕ್ಕೆ ಸ್ವಾಗತ ಕೋರಿದರು. ಪರಸ್ಪರ ಕೇಕ್ ತಿನ್ನಿಸಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿ ರೈತ ಕುಟುಂಬಸ್ಥರು ಖುಷಿಪಟ್ಟರು. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಮಹಿಳೆಯೊಬ್ಬರು ಸಖತ್ತಾಗಿ ಡ್ಯಾನ್ಸ್ ಮಾಡಿ ಹೊಸ ವರ್ಷಾಚರಣೆ ಬರಮಾಡಿಕೊಂಡಿದ್ದಾರೆ. ಒಮೈಕ್ರಾನ್ ಕೊರೋನಾ ಭೀತಿಯಿಂದ ಜನ ತಮ್ಮ ತಮ್ಮ ಮನೆಯಲ್ಲೇ ಹೊಸ ವರ್ಷಾಚರಣೆ ಮಾಡಿದ್ದಾರೆ. ದಾವಣಗೆರೆಯ ವಿನೋಬಾ ನಗರದ ಮಹಿಳೆ ರೂಪಾ ಅನ್ನೋರು ವಿವಿಧ ಹಾಡಿಗೆ ಸಖತ್ ಸ್ಟೆಪ್ ಹಾಕಿದ್ರು. ಕೊರೋನಾ ಒಮೈಕ್ರಾನ್ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಅರಮನೆಯೂ ಮಂಕಾಗಿದೆ. ಪ್ರತಿ ವರ್ಷ ಅರಮನೆ ಮುಂಭಾಗ ವಿಜೃಂಭಣೆಯಿಂದ ಹೊಸ ವರ್ಷವನ್ನು ಜನ ಸ್ವಾಗತ ಮಾಡ್ಕೋತಿದ್ರು. ಆದರೆ ಈ ಸರಿ ಸೋಂಕಿನ ಆತಂಕದಿಂದ ಎಲ್ಲವೂ ಕೂಡ ಬಂದ್ ಆಗಿತ್ತು. ಬೆರಳೆಣಿಕೆಯಷ್ಟು ಜನ ಮಾತ್ರ ಅರಮನೆ ದೀಪಾಲಂಕಾರ ಹಾಗೂ ಫಲಪುಷ್ಪ ಪ್ರದರ್ಶನ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದರು.
ಗೃಹ ಸಚಿವರಾದ ಅರಗ ಜ್ಞಾನೇಂದ್ರ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಸಂದರ್ಭದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ತಾವೇ ಖುದ್ದು ಪರಿಶೀಲನೆಗಿಳಿದರು. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಹಾಗೂ ಇತರ ಪ್ರದೇಶಗಳಿಗೆ ಭೇಟಿ ಕೊಟ್ಟರು, ನೈಟ್ ಕರ್ಫ್ಯೂ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಚಿವರ ಜೊತೆ ಪೊಲೀಸ್ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟರು. ನೈಟ್ ಕರ್ಫ್ಯೂ ಯಶಸ್ವಿ ಆಗ್ತಾ ಇದೆ, ಯಾಕಂದ್ರೆ ಪೊಲೀಸರಿಗೆ ಇಲ್ಲಿ ಕೆಲಸವೇ ಇಲ್ಲ, ಜನ ಅಷ್ಟು ಒಳ್ಳೆ ರೀತಿಯಿಂದ ಸಹಕರಿಸಿದ್ದಾರೆ. ಒಂದು ಸುಸಂಸ್ಕೃತ ಮನಸ್ಸುಗಳು ನಮ್ಮ ಜನರಲ್ಲಿ ಇದ್ದಾವೆ ಅನ್ನುವಂಥದ್ದನ್ನ ಇದು ತೋರಿಸಿಕೊಡ್ತಾ ಇದೆ. ಇದೊಂದು ವಸ್ತು, ಮನೆಯಿಂದ ಹೊರಗೆ ಬಂದು ರಸ್ತೆ ಮೇಲೆ ಹೋಟೆಲ್ನಲ್ಲಿ ಆನಂದವಾಗಿ ಕಳೀತಾ ಇದ್ರು ಈ ಒಂದು ದಿವಸನ. ಆದ್ರೆ ಇವತ್ತು ಖಾಸಗಿಯಾಗಿ ಆಚರಿಸ್ತಾ ಇದ್ದಾರೆ, ಮನೆಯಲ್ಲೇ ಇದ್ದಾರೆ. ಎಲ್ರಿಗೆ ಶುಭಾಶಯಗಳನ್ನು ಕೋರ್ತೇನೆ, ಸರ್ಕಾರದ ಪರವಾಗಿ ಎಲ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದು ಈ ಕೊರೋನಾದ ದಸೆಯಿಂದ ಆಗಲಿಲ್ಲ, ಕಳೆದ 2 ವರ್ಷದಿಂದನೂ ಕೂಡ ನಮ್ಮ ಹೋಟೆಲ್ ಮಾಲೀಕರು, ರಸ್ತೆ ಬದಿ ವ್ಯಾಪಾರಿಗಳು, ನಮ್ಮ ರಿಕ್ಷಾ ಚಾಲಕರು, ಮಾಲಕರು, ಟ್ಯಾಕ್ಸಿ ಚಾಲಕರು, ಹಿಂಗೆ ಸಾಮಾನ್ಯ ಇದರಿಂದ ಸರ್ವಿಸ್ ಕೊಟ್ಟು ಬದುಕನ್ನು ಕಟ್ಕೊಂಡಿರ್ತಕ್ಕಂಥವರಿಗೆ ಈ ಕೊರೋನಾ ಮಹಾಮಾರಿ ತುಂಬಾ ದೊಡ್ಡ ಪೀಡೆಯಾಗಿ ಬದುಕನ್ನು ಕಾಡಿದೆ. ಈ ವರ್ಷವಾದರೂ ಅದು ಮುಗಿಲಿ, ಮುಂದಿನ ಜನವರಿ 1ರಿಂದ ಕೊರೋನಾ ಮುಕ್ತ ದೇಶ ಆಗಲಿ, ಕೊರೋನಾ ಮುಕ್ತ ಜಗತ್ತಾಗಲಿ ಅಂತ ಹೇಳಿ ಹಾರೈ. ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನೈಟ್ ಕರ್ಫ್ಯೂ ಜಾರಿಗೊಳಿಸಲಾಗಿತ್ತು. ರಾತ್ರಿ 10 ಗಂಟೆಗೆ ಮುಂಚೆನೆ ಎಲ್ಲ ಬಂದ್ ಮಾಡಿಸಿದ್ರು ಪೊಲೀಸರು, ರಾತ್ರಿ ಎಲ್ಲ ಗಸ್ತು ತಿರುಗಿದ್ರು. ಬೆಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ರಾತ್ರಿ ಎಲ್ಲ ರೌಂಡ್ಸ್ ಹಾಕಿ ಪರಿಶೀಲನೆ ಮಾಡ್ತಿದ್ರು. ಬಳ್ಳಾರಿ, ಕಲಬುರಗಿ, ಮಂಗಳೂರು, ಮೈಸೂರು, ಉಡುಪಿ ಸೇರಿದಂತೆ ಎಲ್ಲ ಕಡೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಆಯಾ ಜಿಲ್ಲೆಗಳಲ್ಲಿ ಎಸ್ಪಿ, ಪೊಲೀಸ್ ಸಿಬ್ಬಂದಿಗಳು ರಾತ್ರಿ ಎಲ್ಲ ರೌಂಡ್ಸ್ ಹಾಕಿದ್ ಕಂಡು ಬಂತು. 10ರ ನಂತರ ರಸ್ತೆಗಿಳಿದ ವಾಹನ ಸವಾರರಿಗೆ ಪೊಲೀಸರು ವಾರ್ನಿಂಗ್ ಕೂಡ ಕೊಟ್ಟು ಕಳಿಸ್ತಾ ಇದ್ರು. ಇನ್ನು ಕೆಲವು ಕಡೆ ಬಾಲ ಬಿಚ್ಚಿದವರಿಗೆ ಪೊಲೀಸರು ಲಾಠಿ ರುಚಿ ಕೂಡ ತೋರಿಸಿದ್ರು. ನಿನ್ನೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಮಳರಾಯ ತಣ್ಣೀರು ಎರಚಿದ. ಬೆಂಗಳೂರಿನಲ್ಲಿ ಪಾರ್ಟಿ ಮೋಡ್ನಲ್ಲಿದ್ದವರಿಗೆ ವರುಣ ಅಡ್ಡಿ ಬಂದ. ನಗರದ ಹಲವಾರು ಕಡೆ ಜಿಟಿ ಜಿಟಿ ಅಂತ ಮಳೆ ಬಂತು. ಪಾರ್ಟಿ ಮುಗಿಸಿ ಮನೆಯತ್ತ ಹೊರಟವರು ಮಳೆಯಲ್ಲಿ ಸಿಕ್ಕಾಕೊಂಡು ನೆನೀತಾ ಹೆಜ್ಜೆ ಹಾಕಿದ್ ಕಂಡು ಬಂತು. ರಾಜ್ಯದಲ್ಲಿ ಕೊರೋನಾ ಕೇಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹೊಸ ವರ್ಷದ ಆರಂಭದ ಸಂಭ್ರಮದಲ್ಲೇ ಕೊರೋನಾ ಸೋಂಕಿನ ಸಂಖ್ಯೆ 1,000 ಗಡಿಯತ್ತ ಸಾಗ್ತಾ ಇದೆ. ನಿನ್ನೆ ಒಂದೇ ದಿನ 832 ಹೊಸ ಕೊರೋನಾ ಕೇಸ್ ದೃಢಪಟ್ಟಿದೆ. ಸಾವಿನ ಪ್ರಮಾಣವೂ ಕೂಡ ಹೆಚ್ಚಾಗಿದೆ. 24 ಗಂಟೆಯಲ್ಲಿ 8 ಸುನೀಗಿದ್ದಾರೆ. 335 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ 656 ಕೇಸ್ ಪತ್ತೆಯಾಗಿದೆ. 5 ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಮತ್ತೆ ರೂಪಾಂತರಿ ಒಮೈಕ್ರಾನ್ ಸ್ಫೋಟ ಆಯಿತು. ಒಂದೇ ದಿನ ರಾಜ್ಯದಲ್ಲಿ 23 ಒಮೈಕ್ರಾನ್ ಕೇಸ್ಗಳು ಪತ್ತೆಯಾಗಿದೆ. ಇದರಲ್ಲಿ 19 ವಿದೇಶಗಳಿಂದ ಬಂದವರು, ಉಳಿದ 4 ಹೊರ ರಾಜ್ಯಗಳಿಂದ ಬಂದವರು. ರಾಜ್ಯದಲ್ಲಿ ಒಟ್ಟು 66 ಒಮೈಕ್ರಾನ್ ಕೇಸ್ ದಾಖಲಾಗಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಟ್ವೀಟ್ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ಒಮೈಕ್ರಾನ್ ಮತ್ತು ಕೊರೋನಾ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಗಳಿಗೆ ಕೇಂದ್ರ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ರಾಜ್ಯಗಳಿಗೆ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಮತ್ತು ICMR DG ಡಾಕ್ಟರ್ ಬಲರಾಮ್ ಭಾರ್ಗವ್ ಅವರು ಜಂಟಿ ಪತ್ರ ಬರೆದಿದ್ದಾರೆ. RAT ಪರೀಕ್ಷೆಗಳನ್ನು ಹೆಚ್ಚಿಸೋದಕ್ಕೆ ಕ್ರಮ ಕೈಗೊಳ್ಳಿ. RT-PCR ಟೆಸ್ಟ್ 5-8 ಗಂಟೆ ವಿಳಂಬವಾಗೋದ್ರಿಂದ RAT ಮಾಡಿಸಿ ಅಂತ ತಿಳಿಸಿದ್ದಾರೆ. ಕೆಮ್ಮು, ತಲೆನೋವು, ಗಂಟಲು ನೋವು, ಉಸಿರಾಟದ ತೊಂದರೆ, ಮೈಕೈ ನೋವು, ರುಚಿ ಅಥವಾ ವಾಸನೆ ನಷ್ಟ, ಆಯಾಸ, ಜ್ವರ ಕಾಣಿಸಿಕೊಂಡರೆ ತಕ್ಷಣವೇ ಪರೀಕ್ಷೆ ಮಾಡಿಸಿ ರೋಗ ಲಕ್ಷಣ ಕಂಡು ಬಂದವರನ್ನ ಶಂಕಿತ ಪ್ರಕರಣ ಅಂತ ಪರಿಗಣಿಸಿ ಹಾಗೆಯೇ ರೋಗ ಲಕ್ಷಣದ ವ್ಯಕ್ತಿಗಳಿಗೆ ಸ್ವಯಂ ಪರೀಕ್ಷೆಗೂ ಕೂಡ ಅವಕಾಶ ನೀಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಕೇರಳದಲ್ಲಿ ನಿನ್ನೆ ಒಂದೇ ದಿನ ಬರೋಬ್ಬರಿ 44 ಹೊಸ ಒಮೈಕ್ರಾನ್ ಪ್ರಕರಣ ಪತ್ತೆಯಾಗಿದೆ. ಇದರೊಂದಿಗೆ ದೇವರನಾಡಿನಲ್ಲಿ ಪತ್ತೆಯಾದ ರೂಪಾಂತರಿ ಪ್ರಕರಣಗಳ ಸಂಖ್ಯೆ 107 ಆಯಿತು. ಎರ್ನಾಕುಲಂ 12, ಕೊಲ್ಲಂನಲ್ಲಿ 10, ತಿರುವನಂತಪುರಂನಲ್ಲಿ 8 ಕೇಸ್ ಸೇರಿದಂತೆ ಹಲವು ಕಡೆ ಒಮೈಕ್ರಾನ್ ಸೋಂಕು ಪತ್ತೆಯಾಗಿದೆ. ಒಮೈಕ್ರಾನ್ ಒಳಗೊಂಡಂತೆ ಕೋವಿಡ್ ಪ್ರಕರಣಗಳು ಸತತವಾಗಿ ಏರಿಕೆ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಮುಂಬೈನಲ್ಲಿ 2022 ಜನವರಿ 15 ಸೆಕ್ಷನ್ 144 ವಿಸ್ತರಿಸಲಾಗಿದೆ. ಸಂಜೆ 5 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ನಾಗರಿಕರು ಬೀಚ್ಗಳು,
ತೆರೆದ ಮೈದಾನ, ವಾಯುವಿಹಾರ, ಉದ್ಯಾನವನ ಅಥವಾ ಸಾರ್ವಜನಿಕ ಪ್ರದೇಶಗಳಿಗೆ ಭೇಟಿ ನೀಡೋದನ್ನು ನಿರ್ಬಂಧಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ನಿನ್ನೆ ಒಂದೇ ದಿನ 8067 ಕೇಸ್ ದಾಖಲಾಗಿದೆ. 4 ಒಮೈಕ್ರಾನ್ ಸೋಂಕು ಪತ್ತೆಯಾಗಿದೆ. ಒಮೈಕ್ರಾನ್ ಸೋಂಕಿತರ ಸಂಖ್ಯೆ 454 ಆಯಿತು. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ವಿಜ್ಞಾನಿ ಸೌಮ್ಯ ಸ್ವಾಮಿನಾಥನ್ ಒಮೈಕ್ರಾನ್ ಕುರಿತು ಎಚ್ಚರಿಕೆ ಕೊಟ್ಟಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಲಸಿಕೆ ಪಡೆಯದೇ ಇರುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಒಮೈಕ್ರಾನ್ ಸೋಂಕು ತಗುಲಿದ್ರೆ ರೋಗದ ತೀವ್ರತೆ ಕಡಿಮೆ ಇರಬಹುದು, ಆದರೆ ಬೃಹತ್ ಸಂಖ್ಯೆಯಲ್ಲಿನ ಸಣ್ಣ ಪ್ರಮಾಣವೂ ಕೂಡ ಆರೋಗ್ಯ ವ್ಯವಸ್ಥೆಯನ್ನು ಕುಸಿಯೋ ಹಾಗೆ ಮಾಡಬಹುದು ಅಂತ ಸೌಮ್ಯ ಸ್ವಾಮಿನಾಥನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಭಾರತೀಯರು ಒಮೈಕ್ರಾನ್ ಎದುರಿಸೋದಕ್ಕೆ ಸಜ್ಜುಗೊಳ್ಳಬೇಕಾಗುತ್ತೆ, ಆದರೆ ಆತಂಕ ಪಡಬಾರದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಭಾರತದಲ್ಲಿ ಕಳೆದ 24 ಗಂಟೆಯಲ್ಲಿ 309 ಹೊಸ ಒಮೈಕ್ರಾನ್ ಸೋಂಕು ಪತ್ತೆಯಾಗಿದೆ. ಒಟ್ಟು ಸೋಂಕಿತರ ಸಂಖ್ಯೆ 1270 ಏರಿಕೆಯಾಗಿದೆ. ಈ ಪೈಕಿ 374 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. 2021 ಭಾರತದಲ್ಲಿ  145 ಕೋಟಿ ಕೊರೋನಾ ವ್ಯಾಕ್ಸಿನ್ ನೀಡಲಾಗಿದೆ ಅಂತ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡೋವಿಯ ಮಾಹಿತಿ ಕೊಟ್ಟಿದ್ದಾರೆ. 2021 ಅಂತ್ಯಕ್ಕೆ ದಾಖಲೆ ಪ್ರಮಾಣದಲ್ಲಿ ಲಸಿಕಾಕರಣ ಮಾಡಲಾಗಿದೆ. ಕೋವಿಡ್ ವಿರುದ್ಧ ಹೋರಾಟಕ್ಕೆ ಸತತವಾಗಿ ಶ್ರಮಿಸಿದ ವೈದ್ಯಕೀಯ ಸಿಬ್ಬಂದಿಗೆ ಧನ್ಯವಾದ ಹೇಳಿದರು. ಹೊಸ ವರ್ಷದ ಸಂಭ್ರಮದ ಮಧ್ಯೆಯೇ ಪ್ರಸಿದ್ಧ ವೈಷ್ಣೋದೇವಿ ಮಂದಿರದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಭಾರೀ ಜನಜಂಗುಳಿ ಮಧ್ಯೆ ಕಾಲ್ತುಳಿತಕ್ಕೆ ಕನಿಷ್ಠ 6 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಇನ್ನು ಘಟನೆಯಲ್ಲಿ 16 ಮಂದಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. और हमें छत्तर आके खड़े हो गए भीड़ देख कर कोई कुछ नहीं. ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಯಿತು. 16 ಜನ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಬೆಂಗಳೂರು ಕಮಿಷನರ್ ಆಗಿ ಕಮಲ್ ಪಂತ್ ಮುಂದುವರಿಕೆ ಮಾಡಿದ್ದಾರೆ. ಎಸ್ ಮುರುಗನ್, ಕೆವಿ ಶರತ್ಚಂದ್ರ, ಎಂ ನಂಜುಂಡಸ್ವಾಮಿ ಅವರಿಗೆ ಎಡಿಜಿಪಿಯಾಗಿ ಮುಂಬಡ್ತಿ ನೀಡಲಾಗಿದೆ. ಇನ್ನು ಸೋಮೇಂದು ಮುಖರ್ಜಿ ಐಜಿಪಿ ಇಂಟೆಲಿಜೆನ್ಸ್ ಬೆಂಗಳೂರು, ರವಿ ಎಸ್ ಐಜಿಪಿ ಕೆಎಸ್ಆರ್ಪಿ, ವಿಪುಲ್ ಕುಮಾರ್ ಐಜಿಪಿ ಎಸ್ ಐಎಸ್ಡಿ, ಡಾಕ್ಟರ್ ಸುಬ್ರಹ್ಮಣ್ಯ ರಾವ್ ಬೆಂಗಳೂರು ಪೂರ್ವ ವಿಭಾಗದ ಹೆಚ್ಚುವರಿ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ. ಸಂದೀಪ್ ಪಾಟೀಲ್, ಪಿಎಸ್ ಹರ್ಷ, ವಿಕಾಸ್ ಕುಮಾರ್ ವಿಕಾಸ್ ಅವರಿಗೆ ಐಜಿಪಿಯಾಗಿ ಮುಂಬಡ್ತಿ ನೀಡಲಾಗಿದೆ. 30 ಸುದ್ದಿಯಲ್ಲಿ ಇನ್ನು 10 ಸುದ್ದಿ ಬಾಕಿ ಇದೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೋಬೇಕು. ಎಲ್ಲೂ ಹೋಗಬೇಕಾಯ್ತು. ವೆಲ್ಕಮ್ ಬ್ಯಾಕ್. 30 ಸುದ್ದಿ, ಇನ್ನುಳಿದ ಸುದ್ದಿಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸಿಎಂ ಇಬ್ರಾಹಿಂರನ್ನ ಶಾಸಕ ಜಮೀರ್ ಅಹಮದ್ ಭೇಟಿ ಮಾಡಿದ್ದಾರೆ. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ರು. ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕರಾಗಿ ಇಬ್ರಾಹಿಂ ನೇಮಕ ಮಾಡಲು ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ. ಇದರ ಬಗ್ಗೆ ಜಮೀರ್ ಮಾಹಿತಿ ನೀಡಿದ್ದಾರೆ. ರಾಮನಗರದಲ್ಲಿ ನೈಟ್ ಕರ್ಫ್ಯೂ ಮಧ್ಯೆಯೂ ಪಾರ್ಟಿ ಮಾಡುತ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟರು. ರಾಮನಗರದ ಕಣ್ವಾ ಜಲಾಶಯದ ಹತ್ರ ರೆಸಾರ್ಟ್ ಮಾದರಿಯ ಹೋಮ್ಸ್ಟೇ ಮೇಲೆ ದಾಳಿ ಮಾಡಿದರು. ಬೆಂಗಳೂರು ಮತ್ತಿತರ ಕಡೆಯಿಂದ ಬಂದಿದ್ದ ಜನರು ಮೋಜು ಮಸ್ತಿ ಮಾಡುತ್ತಿದ್ದರು. ರೆಸಾರ್ಟ್ ಮಾಲೀಕ ಸ್ವಾಮಿ ಮೇಲೆ ಕೇಸ್ ಬುಕ್ ಮಾಡಿದರು. ತಣ್ಣಗಾಗಿದ್ದ ಮಳೆರಾಯ ವರ್ಷದ ಕೊನೆಯ ದಿನ ಸಾವು ನೋವು ಸೃಷ್ಟಿ ಮಾಡಿದ್ದಾನೆ. ಚೆನ್ನೈನಲ್ಲಿ ಮತ್ತೆ ಮಳೆಯಾಯಿತು. ಇಡೀ ನಗರ ಜಲಾವೃತ ಆಯಿತು. 3 ಜನ ಸಾವನ್ನಪ್ಪಿದ್ದರು. ಚೆನ್ನೈ, ತಿರುವಳ್ಳೂರು, ಕಾಂಚೀಪುರಂ ಹಾಗೂ ಚೆಂಗಲ್ಪಟ್ಟು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ನಿನ್ನೆ ಚೆನ್ನೈ ನಗರದಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಆಯಿತು. ವಾಹನ ಸವಾರರು ಸಾರ್ವಜನಿಕರು ಪರದಾಡ್ಬಿಟ್ಟರು. ಕಿಲೋಮೀಟರ್ ಗಟ್ಟಲೆ ಉದ್ದ ವಾಹನಗಳು ಸಾಲುಗಟ್ಟಿ ನಿಂತಿದ್ದ ದೃಶ್ಯ ಕಂಡು ಬಂತು. ಮಳೆಯಿಂದ ಹಲವು ಪ್ರದೇಶಗಳು ಮುಳುಗಡೆ ಆಗೋಗಿದೆ. ರಸ್ತೆ ಸಂಪರ್ಕವೇ ಕಳ್ಕೊಂಡ್ಬಿಟ್ಟಿದೆ. ಇನ್ನು ಮಳೆಯಿಂದಾಗಿ ಕಚೇರಿಯಿಂದ ಮನೆಗೆ ಹೋಗೋರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಮಹಾತ್ಮ ಗಾಂಧೀಜಿಯವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಹಿಂದೂ ಧಾರ್ಮಿಕ ಮುಖಂಡ ಕಾಳಿಚರಣ್ ಮಹಾರಾಜರನ್ನ ಪೊಲೀಸರು ಅರೆಸ್ಟ್ ಮಾಡಿದರು. ಛತ್ತೀಸ್ಗಢದ ರಾಯ್ಪುರ್ ಜಿಲ್ಲೆಯ ನ್ಯಾಯಾಲಯ 13 ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ವಿಚಾರಣೆ ಮುಗಿದಿದ್ದರಿಂದ ಅವರನ್ನು JMFC ನ್ಯಾಯಾಧೀಶ ಚೇತನ್ ಠಾಕೂರ್ ಮುಂದೆ ಶುಕ್ರವಾರ ಹಾಜರುಪಡಿಸಲಾಯಿತು. ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ರೈತರಿಗೆ ಹೊಸ ವರ್ಷದ ಗಿಫ್ಟ್ ಕೊಟ್ಟಿದ್ದಾರೆ. ರೈತರನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಲಿದ್ದಾರೆ. ದೇಶದ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ 10 ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ರೈತರ ಖಾತೆಗಳಿಗೆ ನೇರವಾಗಿ ಯೋಜನೆಯ 10 ಕಂತಿನ ಮೊತ್ತ ಜಮಾಣೆ ಆಗುತ್ತೆ. ಈ ಬಗ್ಗೆ ಟ್ವಿಟರ್ನಲ್ಲಿ ರಾಜ್ಯ ಕೃಷಿ ಸಚಿವ ಬಿಸಿ ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ನುಳಿದ 5 ಸುದ್ದಿಗಳನ್ನ ನಿಮ್ಮುಂದೆ ಇಡ್ತೀವಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಬರ್ತೀನಿ. ಕಾಯ್ತಾ ಇರಿ.
ಕಮ್ಬ್ಯಾಕ್ 30 ನಿಮಿಷಗಳ 30 ಸುದ್ದಿ, ಇನ್ನುಳಿದ 5 ಸುದ್ದಿಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಲೂಧಿಯಾನ ಕೋರ್ಟ್ ಆವರಣದಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ತಂಡ ಜರ್ಮನಿಗೆ ತೆರಳಿ ಸಿಕ್ ಫಾರ್ ಜಸ್ಟಿಸ್ ಸಂಘಟನೆಯ ಸದಸ್ಯ ಜಸ್ವಿಂದರ್ ಸಿಂಗ್ ಮುಲ್ತಾನಿಯನ್ನ ವಿಚಾರಣೆ ನಡೆಸಲಿದೆ. ಜೊತೆಗೆ ಮುಲ್ತಾನಿಯನ್ನ ಭಾರತಕ್ಕೆ ಕರೆತರುವ ಪ್ರಯತ್ನವನ್ನು ಕೂಡ ಎನ್ಐಎ ಪ್ರಾರಂಭಿಸಲಿದೆ. ಆದರೆ ಅದಕ್ಕೂ ಮುನ್ನ ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆ ಮತ್ತು ಇತರ ಭಾರತೀಯ ದಂಡ ಸಂಹಿತೆ ವಿಭಾಗಗಳ ಅಡಿಯಲ್ಲಿ ಮುಲ್ತಾನಿ ಮತ್ತು ಇತರ ವಿರುದ್ಧ ಪ್ರಕರಣವನ್ನು ದಾಖಲಿಸುವ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಅಂಡರ್-19 ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಭಾರತ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಭಾರತ 9 ವಿಕೆಟ್ಗಳ ಭರ್ಜರಿ ಜಯ ದಾಖಲು ಮಾಡಿದೆ. ಈ ಮೂಲಕ ಯಂಗ್ ಇಂಡಿಯಾ ಹೊಸ ವರ್ಷಕ್ಕೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದವರು ಶ್ರೀಲಂಕಾ ತಂಡ. ಟೀಂ ಇಂಡಿಯಾ ಬೌಲಿಂಗ್ ದಾಳಿಗೆ ತತ್ತರಿಸೋಯಿತು. ಲಂಕಾ ತಂಡ 7 ವಿಕೆಟ್ ಕಳ್ಕೊಂಡು 74 ರನ್ ಗಳಿಕೆ ಮಾಡಿದ್ದ ಸಂದರ್ಭದಲ್ಲಿ ಮಳೆ ಸುರಿದ ಕಾರಣ ಪಂದ್ಯವನ್ನು 38 ಓವರ್ಗೆ ಕಡಿತಗೊಳಿಸಲಾಯಿತು. ಹೀಗಾಗಿ ಲಂಕಾ ತಂಡ 38 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 106 ರನ್ ಗಳಿಸಲು ಮಾತ್ರ ಸಾಧ್ಯ ಆಯಿತು. ಡಿಎಲ್ಎಸ್ ನಿಯಮದ ಪ್ರಕಾರ ಟೀಂ ಇಂಡಿಯಾಗೆ 38 ಓವರ್ಗಳಲ್ಲಿ 102 ರನ್ ಗಳಿಕೆ ಮಾಡುವ ಗುರಿ ನೀಡಲಾಯಿತು. ಈ ಟಾರ್ಗೆಟ್ ಬೆನ್ನತ್ತಿದ್ದ ಟೀಂ ಇಂಡಿಯಾ ಕೇವಲ 21 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 104 ರನ್ ಗಳಿಕೆ ಮಾಡಿ ಗೆಲುವಿನ ನಗೆ ಬೀರಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ 3 ಏಕದಿನ ಕ್ರಿಕೆಟ್ ಪಂದ್ಯಕ್ಕೆ ಕನ್ನಡಿಗ ಕೆಎಲ್ ರಾಹುಲ್ಗೆ ನಾಯಕತ್ವದ ಜವಾಬ್ದಾರಿ ನೀಡಲಾಗಿದೆ. ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ ಬಳಿಕ ಕನ್ನಡಿಗ ರಾಹುಲ್ಗೆ ಟೀಂ ಇಂಡಿಯಾ ನಾಯಕತ್ವ ಸಿಕ್ಕಿದೆ. ಬೌಲರ್ ಬೊಮ್ರಾಗೆ ಉಪನಾಯಕ ಸ್ಥಾನ ಕೊಟ್ಟಿದ್ದಾರೆ. ಕೆಎಲ್ ರಾಹುಲ್, ಶಿಖರ್ ಧವನ್, ಋತುರಾಜ್ ಗಾಯಕ್ವಾಡ್, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಶ್ರೇಯಸ್ ಅಯ್ಯರ್, ವೆಂಕಟೇಶ್ ಅಯ್ಯರ್, ರಿಷಭ್ ಪಂತ್ ವಿಕೆಟ್ ಕೀಪರ್, ಇಶಾನ್ ಕಿಶನ್, ಚಹಲ್, ಆರ್ ಅಶ್ವಿನ್, ವಾಷಿಂಗ್ಟನ್ ಸುಂದರ್, ಬುಮ್ರಾ ಉಪನಾಯಕ, ಭುವನೇಶ್ವರ್ ಕುಮಾರ್, ದೀಪಕ್ ಚಹರ್, ಪ್ರಸಿದ್ಧ್ ಕೃಷ್ಣ, ಶಾರ್ದುಲ್ ಠಾಕೂರ್, ಮೊಹಮ್ಮದ್ ಸಿರಾಜ್ ತಂಡದಲ್ಲಿದ್ದಾರೆ. ಕೋವಿಡ್-19 ಸೋಂಕಿನಿಂದ ಬಳಲ್ತಾ ಇದ್ದ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಂದರೆ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಮನೆಯಲ್ಲೇ ಪ್ರತ್ಯೇಕ ವಾಸಕ್ಕೆ ಒಳಗಾಗಿದ್ದಾರೆ. ಈ ಬಗ್ಗೆ ಗಂಗೂಲಿ ಕುಟುಂಬದ ಆಪ್ತ ಮೂಲಗಳು ತಿಳಿಸಿದೆ. ಪ್ರಸ್ತುತ ಗಂಗೂಲಿ ಆರೋಗ್ಯ ಸ್ಥಿರವಾಗಿದೆ, ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ಹೀಗಾಗಿ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಸೆಂಚುರಿಯನ್ ಕ್ರೀಡಾಂಗಣದಲ್ಲಿ ನಡೆದಂಥ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದಲ್ಲಿ ಗೆದ್ದ ಭಾರತ ಕ್ರಿಕೆಟ್ ತಂಡಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ದಂಡ ಹೇರಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದಂಥ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ನಿಧಾನಗತಿಯ ಬೌಲಿಂಗ್ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಐಸಿಸಿ ಶಿಸ್ತು ಸಮಿತಿ ಭಾರತ ತಂಡಕ್ಕೆ ದಂಡ ಹೇರಿದ್ದಾರೆ. ಪಂದ್ಯದ ಸಂಭಾವನೀಯ 20% ಐಸಿಸಿ ದಂಡವಾಗಿ ವಿಧಿಸಿದೆ. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ 30 ಸುದ್ದಿ ನಮಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ನೆನಪಿರಲಿ, ಹೊಸ ವರ್ಷ ಹೊಸತನ ಇರಲಿ, ಆದರೆ ಮಾಸ್ಕ್ ಹಾಕೊಳ್ಳಿ, ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.